ನಮಸ್ಕಾರ ಮತ್ತೊಂದು ನಿವೇಶನ ತಗೊಂಡು ನಾನು ಮೈಸೂರಿಂದ ಸುಪ್ರೀತ್ ತಮ್ಮ ಮುಂದೆ ಬಂದಿದ್ದೀನಿ ನಾನು ಇವತ್ತಿರೋದು ಮೈಸೂರು ಟಿ ಕೆ ಲೇಔಟ್ ರಾಮಕೃಷ್ಣ ನಗರ ಕುವೆಂಪು ನಗರ ಈ ಮೂರೂ ಲೇಔಟ್ಗಳ ಮಧ್ಯದಲ್ಲಿರುವಂತಹ ಒಂದು ಮೂಢ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ನಾನು ನಿಂತಿದ್ದೀನಿ ನೀವು ನೋಡ್ತಾ ಇರುವಂತಹ ಈ ಖಾಲಿ ನಿವೇಶನ ಥರ್ಟಿ ಏಯ್ಟಿ ತ್ರೀ ಮೂವತ್ತು ಮೂರು ನಾರ್ತ್ ಫೇಸಿಂಗ್ ಅಂದರೆ ರೋಡಿಗೆ ಮೂವತ್ತಡಿ ಹಿಂಬತ್ತಿಗೆ ಹಿಂದೆಗೆ ಅಂದರೆ ಬ್ಯಾಕ್ ಸೈಡಿಗೆ ಎಂಬತ್ತ ಮೂರಡಿ ಥರ್ಟಿ ಬೈ ಎರಡು ಸಾವಿರದ ನಾನ್ನೂರ ತೊಂಬತ್ತು ಸ್ಕ್ವೇರ್ ಫೀಟ್ ಇರುವಂತಹ ನಾರ್ತ್ ಫೇಸಿಂಗ್ ಸೈಟ್ ಇದು ಸೇಲ್ಗಿರುವಂಥದ್ದು ಈ ವಿಡಿಯೋದಲ್ಲಿ ನಾನು ಫಸ್ಟೇ ಹೇಳಿದೆ ಲೊಕೇಶನ್ ಎಲ್ಲಿದೆ ಬಹಳ ವೆರಿ ಕ್ರೂಷಿಯಲ್ ಲೊಕೇಶನ್ ಇದು ಅಂದರೆ ಒಂದು ಕಡೆ ಕುವೆಂಪು ನಗರ ಎಂಡಾಗುತ್ತೆ ಇನ್ನೊಂದು ಕಡೆ ಟಿ ಕೆ ಲೇಔಟ್ ಇದೆ ಇನ್ನೊಂದು ಕಡೆ ರಾಮಕೃಷ್ಣ ನಗರ ಇದೆ ಈ ಮೂರು ಪ್ರಸಿದ್ಧ ಲೇಔಟ್ಗಳ ಮಧ್ಯದಲ್ಲಿರುವಂತಹ ದಿಸ್ ಸೈಟ್ ಈಸ್ ಫಾರ್ ಸೇಲ್ ನೀವು ನೋಡ್ಬೋದು ಎಲ್ಲ ಸುತ್ತಮುತ್ತ ಭಾಳಷ್ಟು ಮನೆಗಳನ್ನ ನಾನು ಈ ವಿಡಿಯೋ ಮಾಡಿದಾಗ ಎಲ್ಲ ಕಡೆಯೂ ತೋರಿಸ್ತೀನಿ ಯಾಕೆ ಅಂತಂದರೆ ನಾನು ಬರೀ ಸೈಟ್ನ ತೋರಿಸ್ಬಿಟ್ರೆ ಭಾಳಷ್ಟು ಜನಗಳಿಗೆ ಗೊತ್ತಾಗಲ್ಲ ಮಧ್ಯದಲ್ಲಿ ಏನಿದೆ ಎಲ್ಲಿದೆ ಸೈಟು ಹೇಗಿದೆ ಮನೆ ರೋಡ್ ಹೇಗಿದೆ ರೋಡ್ಗೆ ಟಾರ್ ರೋಡ್ ಹಾಕಿದಾರಾ ಮರಗಳಿದೆಯಾ ಗಿಡಗಳಿದೆಯಾ ಯಾವ ಥರ ಇದೆ ಅಂತ ಗೊತ್ತಾಗಲ್ಲ ನೋಡಿ ಮನೆ ಮುಂದೆ ಇರುವಂತಹ ಸರಿಸುಮಾರು ತರ್ಟಿ ಫೀಟ್ ಇದೆ ಎಲ್ಲ ಮತ್ತು ಇನ್ನೊಂದು ಏನಂತಂದರೆ ನಾನು ಥರ್ಟಿ ಏಯ್ಟಿ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನಕ್ಕೆ ಏನಿದು ಸಿಕ್ಸ್ಟಿ ಏಯ್ಟಿ ಇದನ್ನು ಡಿವೈಡ್ ಮಾಡಿದರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಖಂಡಿತವಾಗಲೂ ಇಲ್ಲ ಈ ಲೇಔಟ್ನಲ್ಲಿ ಇರೋ ಎಲ್ಲ ನಿವೇಶನಗಳು ಎಲ್ಲ ಸೈಟ್ಗಳು ಥರ್ಟಿ ಏಯ್ಟಿನೇ ಇರೋದು ಅದರಲ್ಲಿ ನೋಡಿ ಇದು ಥರ್ಟಿ ಏಯ್ಟಿ ಇದು ಥರ್ಟಿ ಏಯ್ಟಿ ಸೈಟು ಸೊ ಇದೆರಡನ್ನೂ ಥರ್ಟಿ ಏಯ್ಟಿ ಸೈಟಲ್ಲ ಸೈಟ್ಗಳು ಯಾವುದು ಪೀಸ್ ಆಗಿ ಡಿವೈಡ್ ಆಗಿರುವಂತಹ ಅದಕ್ಕೆ ಆದಂತಹ ಖಾತಾಗಳಿರುವಂಥದ್ದು ಅದಕ್ಕೆ ಆದಂತಹ ಕಂದಾಯ ಫಿಕ್ಸ್ ಆಗಿದೆ ದಿಸ್ ಈಸ್ ನಾಟ್ ಟೂ ಡಿವೈಡೆಡ್ ಶೇರ್ ಇಟ್ ಈಸ್ ಅ ಸಿಂಗಲ್ ಸೈಟ್ ಲೇಔಟ್ ಫಾರ್ಮೇಷನ್ ಆದಾಗಲೇ ಮೂವತ್ತು ಎಂಬತ್ತೆರಡು ನಿವೇಶನಗಳು ಮಾಡಿರುವಂತಹ ಈ ಸೈಟ್ಗಳು ಸೇಲ್ಗಿದೆ ಮೈಸೂರು ಮಧ್ಯ ಭಾಗದಿಂದ ಅಕಸ್ಮಾತ್ ಈ ಲೊಕೇಶನ್ ಗೊತ್ತಾಗಿಲ್ಲ ಕಿಲೋಮೀಟರ್ ವೈಸ್ ಹೇಳಿ ಅಂತಂದರೆ ಎಕ್ಸಾಕ್ಟ್ಲಿ ಮೈಸೂರು ಸಿಟಿ ಸೆಂಟರಿಂದ ಅಂದರೆ ಮೈಸೂರು ಪ್ಯಾಲೇಸ್ನ ನಾವು ಸಿಟಿ ಸೆಂಟರ್ ಅಂತ ತೊಗೊಂಡ್ರೆ ಈ ಲೊಕೇಶನ್ಗೆ ಎಕ್ಸಾಕ್ಟ್ಲಿ ದಿಸ್ ವಿಲ್ ಅಬೌಟ್ ಸಿಕ್ಸ್ ಕಿಲೋಮೀಟರ್ಸು ಕುವ ಕುವೆಂಪುನಗರದಲ್ಲಿರುವಂಥ ಪ್ರಸಿದ್ಧ ಅಪೋಲೋ ಹಾಸ್ಪಿಟಲ್ ಏನಿದೆ ನ್ಯೂ ಕಾಂತರಾಜಸ್ ರೋಡ್ ಏನಿದೆ ನ್ಯೂ ಕಾಂತರಾಜಸ್ ರೋಡಿಂದ ನೀವು ಅಕ್ಷಯ ಭಂಡಾರಿಗೆ ಬರ್ತೀರಾ ಅಕ್ಷಯ್ ಭಂಡಾರಿಂದ ನೀವು ಬಿಫೋರ್ ಗೋಯಿಂಗ್ ಟು ನಿವೇದಿತ ನಗರ ಬಲಭಾಗದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಇದೆ ಅದರಿಂದ ಎಡಭಾಗ್ತಿರ್ತೀರಿ ಸರಿ ಸುಮಾರು ಎಂಟನೇ ಕ್ರಾಸಲ್ಲಿ ಇರುವಂತಹ ದಿಸ್ ಸೈಟ್ ಇದು ವೆರಿ ಆಬ್ಸುಲ್ಯೂಟ್ಲಿ ರಿಂಗ್ ರೋಡ್ ಒಳಗಿರುವಂಥದ್ದು ಭಾಳ ಜನ ಕೇಳ್ತಾರೆ ನಮಗೆ ರಿಂಗ್ ರೋಡ್ ಒಳಗಿರುವಂತಹ ಸೈಟ್ ಬೇಕು ರಿಂಗ್ ರೋಡ್ ದಾಟಿದ್ರೆ ದಟ್ಟಗಳಿ ಬರುತ್ತೆ ಅಥವಾ ವಿಜಯನಗರ ನಾಲ್ಕನೇ ಹಂತಕ್ಕೆ ಹೋಗುತ್ತೆ ಅಲ್ಲಿ ಬೇಡ ರಿಂಗ್ ರೋಡ್ ಒಳಗಿರುವಂತಹ ನಮಗೆ ಸೈಟ್ ಬೇಕು ಅಂತ ಇದು ರಿಂಗ್ ರೋಡ್ ಒಳಗಿರುವಂಥದ್ದು ಇನ್ನೊಂದು ವಿಚಾರ ಏನು ಅಂತಂದರೆ ನೋಡಿ ಇವಾಗ ಏನು ಈ ಸೈಟ್ನ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ ಅದರಲ್ಲಿ ಒಂದು ರೆಡ್ ಕಲರ್ ಕಾರ್ ನಿಂತಿದೆ ಇಲ್ಲಿ ಸೊ ದಿಸ್ ಇಸ್ ದ ಎಂಡ್ ರೋ ರೋಡು ಇಲ್ಲಿಗೆ ಎಂಡಾಗುತ್ತೆ ಇಲ್ಲಿಂದ ಮುಂಬ ಅಂದರೆ ಇನ್ನು ಮುಂದೆ ಇನ್ನೂ ಯಾವುದೇ ತರಹ ನಿವೇಶನಗಳಿಲ್ಲ ರೋಡ್ ಇಲ್ಲಿಗೆ ಎಣ್ಣೆ ಈ ಲೇಔಟ್ ಇಷ್ಟೇ ಇರೋದು ಇಷ್ಟೇ ಚಿಕ್ಕ ಲೇಔಟ್ ಇದು ಏನಂತಂದರೆ ಇಲ್ಲಿಂದ ಇದಾದ ಮೇಲಿಂದ ನಿಮಗೇನಿರುತ್ತೆ ಲೇಔಟ್ಗಳು ಏನು ನೀವು ವೆಹಿಕಲ್ ಮೂವ್ಮೆಂಟ್ ವಿಚಾರಕ್ಕೆ ಬಂದಾಗ ಏನು ಈ ಸೈಟಿಂದ ಇನ್ನು ಮೂರು ಸೈಟ್ ಮಾತ್ರ ಮನೆಗಳಿರುತ್ತೆ ಅಲ್ಲಿ ಮಾತ್ರ ಈ ವೆಹಿಕಲ್ಗಳು ಮೂವ್ಮೆಂಟ್ ಆಗುತ್ತೆ ಇನ್ನು ಯಾವುದೇ ಥರ ವೆಹಿಕಲ್ ಮೂವ್ಮೆಂಟ್ ಎಲ್ಲೂ ಸಹ ಇರೋಲ್ಲ ಸೊ ದಿಸ್ ಕಂಪ್ಲೀಟ್ಸ್ ನಾನು ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದೀನಿ ಇವಾಗ ಫುಲ್ಲು ನಿಮಗೆ ಲೇಔಟ್ ವಿಚಾರ ನಾನು ನಿಮ್ಗೆ ಹೇಳಿದ್ದೀನಿ ಅಂತ ಕುಡಿಯೋ ನೀರಿನ ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ನೋಡಿ ಈ ಏರಿಯಾ ಈಗಾಗಲೇ ಕಬಿನಿ ವಾಟರ್ ಸಪ್ಲೈ ಇದೆ ಕಾವೇರಿ ನೀರು ಬರುತ್ತೆ ದಿನನಿತ್ಯ ವಾಟರ್ ಸಪ್ಲೈ ಆಗುವಂತಹ ವ್ಯವಸ್ಥೆ ಇದೆ ಮು ಇಲ್ಲೆಲ್ಲ ಮೂಡಾಕಾತ ಮೂಡ ಇರುವಂತಹ ಲೇಔಟು ಪ್ಲಸ್ ಇಲ್ಲೆಲ್ಲ ಇರುವಂತಹ ಎಲ್ಲ ಮನೆಗಳು ಸಹ ಅಷ್ಟೇ ಈಗಾಗಲೇ ಕಟ್ಕೊಂಡು ವಾಸ ಇರುವಂತಹ ಎಲ್ಲ ಮನೆಗಳು ಎಲ್ಲ ದಿಕ್ಕರು ಕಾ ಮೂಡಾಕಾತ ಮೂಡಾಕಂದ ಇರುವಂಥದ್ದು ನಾನು ಏನು ರೋಡ್ ಎಂಡ್ ಅಂತ ತೋರಿಸಿದೆ ನೋಡಿ ಇಲ್ಲಿ ಏನು ಇಲ್ಲಿಂದ ನಾಲ್ಕೈದು ಮನೆಗಳಿದೆ ಇವರು ಮಾತ್ರ ಓಡಾಡೋದು ಇದಾದಮೇಲೆ ಎಂಡ್ ಎಂಡಾಗುತ್ತೆ ಸೊ ಟ್ರಾಫಿಕ್ ವಿಚಾರಕ್ಕೆ ಬಂದಾಗ ನಿಮಗೆ ಎಕ್ಸ್ಟ್ರಾ ಟ್ರಾಫಿಕ್ ಅಂತ ಅನಿಸಲ್ಲ ಅಂದರೆ ಇಲ್ಲಿರುವಂಥವ್ರು ಮಾತ್ರ ನಾಲ್ಕೈದು ಮನೆಗೆ ಎಷ್ಟು ಜನ ಬರ್ಬೋದು ಒಂದು ಐದರಿಂದ ಹತ್ತು ಜನ ಹತ್ತು ಹದಿನಾಲ್ಕೈದು ಸರಿ ಓಡಾಡುವಂತಹ ವ್ಯವಸ್ಥೆ ಇರುವಂತಹ ಈ ರೋಡು ಸೊ ಅದು ಏನಲ್ಲಿ ವೆಹಿಕಲ್ ಹೋಗ್ತದೆ ಅಲ್ಲಿರೋ ಸೈಟು ಅಲ್ಲಿಂದ ಇದು ಡೆಡ್ ಎಂಡ್ ಆಗುತ್ತೆ ಸೊ ಟ್ರಾಫಿಕ್ ವಿಚಾರಕ್ಕೆ ಬಂದಾಗ ನಿಮಗೆ ಟ್ರಾಫಿಕ್ಕು ನಾಯ್ಸು ಸೌಂಡ್ಗಳು ಇರಲ್ಲ ಭಾಳಷ್ಟು ಪೀಸ್ಫುಲ್ ಬೇಕು ಲೊಕೇಶನ್ನು ತುಂಬ ಗಡಿ ಜನ ಗಡಿಬಿಡಿ ಇರುವಂತಹ ಜಾಗ ತುಂಬ ಟ್ರಾಫಿಕ್ ಇರುವಂತಹ ಜಾಗ ಇರಬಾರ್ದು ಅಂತ ಕೇಳ್ತೀರಿ ಸೊ ದಿಸ್ ಈಸ್ ಒನ್ ಆಫ್ ದೋಸ್ ಲೊಕೇಶನ್ಸ್ ವೇರಿನ್ ನಿಮಗೆ ಟ್ರಾಫಿಕ್ ಮೂಮೆಂಟ್ ಜಾಸ್ತಿ ಇರಲ್ಲ ರೋಡ್ ಎಂಡಾಗುತ್ತೆ ಇದು ಪಾರ್ಕ್ ಇದು ನೋಡಿ ತೋರಿಸ್ತಿದ್ದೀನಿ ಇದು ಪಾರ್ಕು ಮತ್ತು ಇದು ಸಿ ಎ ಕಾಮನ್ ಎಮ್ಯುನಿಟಿ ಸಿಗ್ಬಿಟ್ಟಿರುವಂತಹ ಜಾಗ ಸರಿ ಇವಾಗೆಲ್ಲ ಸರಿ ಅವರು ಪಾರ್ಕಿಂಗ್ ಥರ ಮಾಡ್ಕೊಂಡಿದ್ದಾರೆ ಇದು ಪ್ರಾಪರ್ಟಿ ಸೇಲ್ಗಿರುವಂಥದ್ದು ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದು ಇದು ಮೈಸೂರು ಕುವೆಂಪು ನಗರ ಒಂದು ಕಡೆ ರಾಮಕೃಷ್ಣ ನಗರ ಒಂದು ಕಡೆ ಟಿ ಎಲ್ ಒಂದು ಕಡೆ ಇರುವಂತಹ ಭಾಗದಲ್ಲಿರುವಂತಹ ಇದು ಜಾಗ ಇಲ್ಲಿ ಥರ್ಟಿ ಏಯ್ಟಿ ತ್ರೀ ಇದು ಥರ್ಟಿ ಏಯ್ಟಿ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ ಮೂವತ್ತು ಎಂಬತ್ತು ಈ ಸೈಟು ಇದು ಸೇಲ್ಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ರೇಟು ಡೀಟೇಲ್ಸು ಲೊಕೇಶನ್ನು ಓನರ್ ಮೀಟಿಂಗು ಡಾಕ್ಯುಮೆಂಟೇಷನು ಬ್ಯಾಂಕ್ ಲೋನು ಇವೆಲ್ಲವಿಕ್ಕು ಯು ಕೆನ್ ಕಾಂಟ್ಯಾಕ್ಟ್ಮೀ ಅವ್ರು ವಾಟ್ಸಪ್ಪಿ ರಿಂಗ್ ರೋಡ್ಕಿಂತ ಭಾಳಷ್ಟು ಜನ ಕೇಳ್ತೀರ ನಾರ್ತ್ ಪೇಸು ರಿಂಗ್ ರೋಡ್ ಒಳಗಿರಬೇಕು ಅಂತ ನೋಡಿ ಇಲ್ಲಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಾನು ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತಗೊಂಡು ಮೈಸೂರಿಂದ ನಾನು ಸುಪ್ರೀತ್ ತಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಆ್ಯಂಡ್ ಬಾಯ್